ಯಾರು ಅಪ್ಪ ಸೆಲೆಬ್ರೇಷನ್ ವಿಡಿಯೋ ಕಳಿಸಿದ್ದಾರೆ ನೋಡು ಯಜಮಾನ್ರೆ ಅತ್ತಿಯಮ್ಮ ಮಾವ ಈ ರೀತಿ ಇರೋದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಹೌದು ಪಾರು ಅಪ್ಪ ಅಮ್ಮನ ಪ್ರೀತಿ ಬರಿ ನಮಗೆ ಮಾತ್ರ ಸೀಮಿತ ಆಗಬಾರದು ಅವರ ಮೊಮ್ಮಕ್ಕಳಿಗೂ ಸಿಗಬೇಕು ಅಂದ್ರೆ ನಮ್ಮ ಮಕ್ಕಳಿಗೂ ಸಿಗಬೇಕು ನಮ್ಮ ಮಕ್ಕಳಿಗೆ ಅವರೇ ಆದರ್ಶ ಆಗಬೇಕು ನಮ್ಮ ಅಪ್ಪ ಅಮ್ಮನ ಆದರ್ಶವಾಗಿ ಇಟ್ಕೊಂಡು ನಮ್ಮ ಮಕ್ಕಳು ಬೆಳೆಯಬೇಕು ಅವರ ಒಳ್ಳೆ ಗುಣ ನಮ್ಮ ಮಕ್ಕಳಿಗೂ ಬರಬೇಕು ಹೌದು ಯಜಮಾನ್ರೆ ನೀವು ಹೇಳಿದಾಗೆ ಅವರ ಪ್ರೀತಿ ನಮ್ಮ ಮಕ್ಕಳಿಗೂ ಸಿಗಬೇಕು ಸರಿ ಕೇಕ್ ಕಟ್ ಮಾಡೋಣವಾ ಯಜಮಾನ್ರೆ ಈ ಕೇಕ್ ಸಾವಿತ್ರಕ್ಕ ಮಾಡಿರೋದಲ್ವಾ ಹೌದು ಸಾವಿತ್ರ ಮನೆ ಮಾಡಿರೋದು ಅವರು ಮಾಡಿದ ಕೇಕ್ ಇಲ್ಲಿಗೆ ಹೇಗೆ ಇವತ್ತು ಪ್ರೇಮಿಗಳ ದಿನ ಅಲ್ವಾ ಅಪ್ಪ ನಾವು ಸೆಲೆಬ್ರೇಟ್ ಮಾಡ್ಲಿ ಅಂತ ಕೊಟ್ಟು ಕಳಿಸಿದ್ದಾರೆ ಬರು ಒಂದು ನಿಮಿಷ ಬಂದೆ रेडी ಇವತ್ತು ನನಗೆ ಕೆಲವೊಂದಷ್ಟು ಇಂಟರ್ವ್ಯೂಸ್ ಅಟೆಂಡ್ ಮಾಡೋದಿದೆ ನಾನು ಬೇಗ ಹೊರಡ್ತೀನಿ ಸರಿ ಯಜಮಾನ್ರೆ ಪ್ರಯತ್ನ ನಿಮ್ಮದು ಪ್ರತಿಫಲ ಆ ದೇವರದು ಯಜಮಾನ್ರೆ ನಾವು ಮನೆ ಬಿಟ್ಟು ಬಂದ ಉದ್ದೇಶನೇ ಮರೆತು ಬಿಟ್ಟಿದೀವಲ್ಲ ಮೋನಿಕಾ ಮೂಲಕ ಪ್ರೀತಿ ಹಿಂದೆ ಯಾರಿದ್ದಾರೆ ಅಂತ ಕಂಡುಹಿಡಿಯೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ಈಗ ನೋಡಿದ್ರೆ ಮೋನಿಕಾನೇ ಇಲ್ವಲ್ಲ ಹೋಗ್ಲಿ ಅವಳ ಕಾಂಟ್ಯಾಕ್ಟ್ ಅಲ್ಲಿ ಯಾರು ಇದ್ದಾರೆ ಅಂತ ಟ್ರೇಸ್ ಮಾಡಣ ಅಂತ ಅಂದ್ರೆ ಅವಳ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲ ಸೋ ಇವಾಗ ನಾವೆಲ್ಲ ಸೊನ್ನೆಯಿಂದ ಶುರು ಮಾಡಬೇಕು ಅಂತ ಅನ್ಸುತ್ತೆ ಬಾರು ಆದ್ರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಪ್ರೀತು ದುಬೈಗೆ ಹೋದ್ಮೇಲೆ ಅಲ್ಲಿಂದ ಖುಷಿ ಖುಷಿಯಾಗಿ ಫೋನ್ ಮಾಡಿದ್ದ ಅಂತ ಅಪ್ಪ ಹೇಳ್ತಾ ಇದ್ರು ಹಾಗಾಗಿ ಆ ಶತ್ರುಗಳ ಕಾಟ ಸದ್ಯಕ್ಕಂತೂ ತಪ್ಪಿದೆ ಅಂತ ಅನ್ಸುತ್ತೆ ಹಾಗಂತ ನಾವು ರಿಲ್ಯಾಕ್ಸ್ ಆಗೋದು ಬೇಡ ಪಾರು ನನ್ನ ಕೆಲಸ ಹುಡುಕೋದ್ರ ಜೊತೆಗೆ ಅದರ ಕಡೆನೂ ಗಮನ ಕೊಡ್ತೀನಿ ಸರಿ ಹಾಗೆ ಮಾಡಿ ಪರೋ ಬಿಸಿ ಬಿಸಿ ಪುಳಿಯೋಗರೆ ಇನ್ನು ಅಕ್ಕ ಜನನಿ ಅಪ್ಪ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮನೆ ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ಕೂತ್ಕೋ ಪರವಾಗಿಲ್ಲ ಅಪ್ಪ ನೀನು ಬಂದಿ ತುಂಬಾ ಖುಷಿ ಆಯ್ತಪ್ಪ ಇದಕ್ಕೂ ಮುಂಚೆನೇ ಬರಬೇಕು ಅಂತ ಅನ್ಕೊಂಡೆ ಆಗಲಿಲ್ಲ ಆದ್ರೆ ಮೊನ್ನೆ ಅಕ್ಕ ಬಾವ ಇಬ್ರು ನನಗೋಸ್ಕರ ಕೇಸರಿ ಬಾತ್ ಮಾಡ್ಕೊಂಡು ತಂದ ಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂತು ಅದಕ್ಕೆ ಬಂದೆ ಸರಿ ನೀವು ಮಾತಾಡ್ತಾ ಇರಿ ನನ್ನ ಕೆಲಸ ಗೊತ್ತಾಗುತ್ತೆ ನಾನು ತಯಾರಾಗ್ಬಿಡ್ತೀನಿ ಸರಿ ಅಪ್ಪ ಅಕ್ಕ ನೀವು
ಕೇಸರಿಬಾತ್ ತಂದ್ಕೊಟ್ಟು ಬಾಕ್ಸ್. ಅಕ್ಕ ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನನಗೂ ಪುಳಿಯೋಗರೆ ತಿನ್ಬೇಕು ಅಂತ ಅನಿಸ್ತಿದೆ, ತಿನ್ಬಹುದಾ? ಈಗ ನಾನು ತುಂಬಾ ಖುಷಿಯಾಗಿದ್ದೀನಿ. ನಿರೀಕ್ಷೆ ಅನ್ನೋ ಮೂಟೆನ ನನ್ನ ಹೆಗಲ್ ಮೇಲೆ ಹೊತ್ಕೊಂಡಿದ್ದೀನಿ. ಇದು ಇದು ನಮ್ಮ ಅಕ್ಕ ಅಂದ್ರೆ. ಸರಿ, ನಾನು ಹೊರಡ್ತೀನಿ, ಒಂದ್ ನಿಮಿಷ. ನನ್ ಪಾಲಿಗೆ ಅಕ್ಕ ಭಾವ ಅಂತ ಇರೋದು ನೀವಿಬ್ರೆ, ಅತ್ತೆ ಮಾವ ಬಿಟ್ರೆ ನನ್ನವರು ಅಂತ ಇರೋದು ನೀವಿಬ್ರೆ ಅಲ್ವಾ? ಇಂಥ ಸಂದರ್ಭದಲ್ಲಿ ನೀವಿಬ್ರು ಆಶೀರ್ವಾದ ನನಗೆ ತುಂಬಾನೇ ಮುಖ್ಯ. ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ. ಸರಿ, ನಾನು ಇನ್ನು ಹೊರಡ್ತೀನಿ. ಹಲೋ ನರ್ಸ್ ಮೇಡಮ್, ಅಕ್ಕ ನಿಮ್ಮನ್ನೇ ಕೇಳ್ತಿರೋದು. ಐಡಿ ಕಾರ್ಡ್ ತೋರಿಸಿ. ಬಾಮ್ಮ. ಇವಳು ನನ್ನ ಸೊಸೆ ಜನನಿ. ಇನ್ನು ಮುಂದೆ ಇವಳನ್ನ ತುಂಬಾ ಕೇರ್ಫುಲ್ ಆಗಿ ಜೋಪಾನವಾಗಿ ನೋಡ್ಕೋಬೇಕು. ಡೆಫಿನೆಟ್ಲಿ ಮ್ಯಾಮ್, ನೋಡ್ಕೋತೀನಿ. ರಘು, ನಮ್ ಸೊಸೆ ಜನನಿ ತಾಯಿ ಆಗ್ತಿದ್ದಾಳೆ. ಗರ್ಭಿಣಿ ಹುಡುಗಿಯರು ಇಂಥ ಸಂದರ್ಭದಲ್ಲಿ ಯಾರನ್ನ ಅಥವಾ ಯಾರ ಫೋಟೋನ ಸದಾ ನೋಡ್ತಿರ್ತಾರೋ ಅಂಥ ಮಗುನೇ ಹುಟ್ಟುತ್ತೆ ಅಂತ ನಮ್ಮ ದೊಡ್ಡವ್ರು ಹೇಳ್ತಿದ್ರು. ಅದಕ್ಕೆ ನಿನಗೆ ಯಾರ ಫೋಟೋ ಇಷ್ಟನಮ್ಮ, ಯಾವ ಫೋಟೋ ಹಾಕ್ಬೇಕು ಅಂತ ನಾನು ಜನನಿ ಹತ್ರ ಕೇಳಿದ್ದಕ್ಕೆ ಅವಳು ಏನಂದ್ಲು ಗೊತ್ತಾ? ಏನಂದ್ಲು? ಅತ್ತೆ, ನಿಮಗೆ ಯಾವ ತರ ಕಲ್ಪನೆ ಇದೆಯೋ ಅದೇ ತರ ಫೋಟೋ ಹಾಕಿ. ಪ್ರೀತು ಫೋಟೋ ಹಾಕ್ಲಾ? ಪ್ರೀತುಗಿಂತ ನನಗೆ ಅವ್ರ ತಾಯಿ ಫೋಟೋ ಹಾಕಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನನಗೆ ಪ್ರೀತುಗಿಂತ
ಅವ್ರ ತಾಯಿ ಅಂದ್ರೇನೆ ಹೆಚ್ಚಿನ ಪ್ರೀತಿ, ನಂಬಿಕೆ, ಗೌರವ ಎಲ್ಲ. ಅದಕ್ಕೆ ಪ್ರೀತಿ ಬದಲು ನಿಮ್ಮ ಫೋಟೋನೇ ಹಾಕಿ ಅತ್ತೆ, ಪ್ಲೀಸ್. ಮಾವ ಅವಾಗ ಅವಾಗ ಬರ್ತಾ ಇರ್ತಾರೆ, ಜನನಿ ಫೋನ್ ಮಾಡ್ತಿರ್ತಾಳೆ, ಇವತ್ ನೋಡಿದ್ರೆ ಬಂದ್ ಹೋದ್ಲು. ಆದ್ರೆ ಅತ್ತಮ್ಮ ನೋಡೋದಾಗ್ಲಿ ಮಾತಾಡೋದಾಗ್ಲಿ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ ಅವ್ರ ಫೋಟೋ ನೋಡ್ತಾ ಇದ್ದೆ. ಅತ್ತಮ್ಮ ಜನನಿಗೆ ಆರೈಕೆ ಮಾಡೋ ತರ ನನಗೂ ಆರೈಕೆ ಮಾಡೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿತ್ತಲ್ವಾ ಯಜಮಾನ್ರೆ. ನಾವು ಪರಿಸ್ಥಿತಿ ಜೊತೆ ಮಾಡ್ಕೊಂಡಿರೋ ಒಪ್ಪಂದ ತಾನೇ ಕಾರಣ. ಈಗಿನ ಕಾಲದಲ್ಲೂ ಇಂಥ ಸೊಸೆಯರಿದ್ದಾರ ಅಂತ ನಂಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ಹಾಗೆ ನಮ್ಮ ಸೊಸೆ ಬಗ್ಗೆ ತುಂಬಾ ಹೆಮ್ಮೆ ಅನ್ನಿಸ್ತಿದೆ ರಘು. ತಾನ್ ತಾಯಿ ಆಗ್ತಿರೋ ಸಂದರ್ಭದಲ್ಲಿ ಪ್ರತಿ ಕ್ಷಣನೂ ನನ್ನ ಫೋಟೋ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾಳಲ್ಲ ಹುಚ್ಚು ಹುಡುಗಿ. ಹಾಗಾದ್ರೆ ಜನನಿ ಆಸೆ ಪಡೋ ತರ ನಿನ್ ಫೋಟೋನೇ ಹಾಕ್ಬಿಡ. ಬೇಡ ರಘು, ಅವಳ ಆಸೆ ಪಟ್ಲು ಅಂತ ನನ್ನ ಫೋಟೋನೇ ಹಾಕಕ್ಕೆ ನನಗ್ ಮನ್ಸಿಲ್ಲ. ಮಗು ಅಂತಿದ್ದ ಹಾಗೆ ನಮ್ ಕಣ್ ಮುಂದೆ ಬರೋದು ಬೆಣ್ಣೆ ಕೃಷ್ಣ, ಮುದ್ದಾದ ಕೃಷ್ಣ. ಅದಕ್ಕೆ ನಮ್ಗೆ ಯಾವಾಗ್ಲೂ ಫೋಟೋಗಳನ್ನ ತಂದು ಕೊಡ್ತಾರಲ್ಲ ಮುರಳಿ ಅವರು, ಅವ್ರಿಗೆ ಫೋನ್ ಮಾಡಿ ಒಂದು ಮುದ್ದಾದ ಕೃಷ್ಣನ ಫೋಟೋನ ತಯಾರು ಮಾಡಿಡಕ್ಕೆ ಹೇಳಿದ್ದೆ. ಈಗ ಅವರೇ ಫೋನ್ ಮಾಡಿದ್ರು, ಅವ್ರ ಹತ್ರನೇ ಮಾತಾಡ್ತಿದ್ದೆ. ಫೋಟೋ ರೆಡಿ ಇದೆ, ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕ ರಘು, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನೀನ್ ಹೇಳ್ದಾಗೆ ನಮ್ ಸೊಸೆ ರೂಮಲ್ಲಿ ಶ್ರೀಕೃಷ್ಣನ್ ಫೋಟೋ ಹಾಕ್ಬೇಕಲ್ಲ, ಅದೇ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನ್ ರಘು ಇದು ಹೇಗೆ ಅಂತನ? ಏನು, ನಾನು ಆರ್ಡರ್ ಮಾಡಿದ್ದೀನಿ, ಫೋಟೋ ಬರುತ್ತೆ, ನೀವೇ ತಗೊಂಡು ಹೋಗಿ ನಿಮ್ ಸೊಸೆ ರೂಮ್ನಲ್ಲಿ ಹಾಕಿ ಅಷ್ಟೇ. ಇಲ್ಲ ಹಾಕಿಲ್ಲ, ನೀನೇ ಹಾಕು. ನನ್ಗೊಂಚೂರು ಕೆಲ್ಸ ಇದೆ, ನಾನು ಹೊರಗಡೆ ಹೋಗಿ ಬರ್ತೀನಿ, ಬರೋದು ತಡ ಆಗುತ್ತೆ. ಅಂಥದ್ದೇನ್ ಕೆಲ್ಸ ಇದೆ ರಘು? ಯಾರನ್ನಾದ್ರೂ ಭೇಟಿ ಆಗೋದಿತ್ತ? ಯಾರನ್ನ? ಅದೇ ನನ್ ಕ್ಲಾಸ್ಮೇಟ್ ಮೂರ್ತಿ, ಪ್ಯಾರಡೈಸ್ ಹೋಟ್ಲಲ್ಲಿ ಸಿಗ್ತೀನಿ ಅಂತ ಹೇಳಿದ್ದ, ಮರ್ತೆ ಹೋಯ್ತು, ತಡ ಆಗೋಯ್ತು. ನಾನು ಹೊರಡ್ತೀನಿ, ನಾನು ಬರೋದು ಲೇಟ್ ಆಗತ್ತೆ. Thank you.
ಎಲ್ಲ ನಾರ್ಮಲ್ ಆಗಿದೆ ನೋಡಿದ್ರ ಅಕ್ಕ ನಾನು ಕರ್ಸಿರೋ ನರ್ಸ್ ಸೂಪರ್ ಅಲ್ವಾ ಅಕ್ಕ ಇದನ್ನ ನಿನ್ನ ರೂಮಲ್ಲಿ ಹಾಕ್ಲಿ ಅಂತ ತಂದೆ ಇದೇ ತರ ಮುದ್ದಾದ ಗಣಮಗು ಹುಟ್ಲಿ ಅಂತ ಆಸೆ ಪಟ್ಟೆ ಆದ್ರೆ ಅಖಿಲ ಗುಣಗಳಿರುವಂತ ಹೆಣ್ಮಗು ಹುಟ್ಲಿ ಅಂತ ಹೇಳಿ ಎಲ್ಲರಿಗೂ ಖುಷಿ ಕೊಟ್ಬಿಟ್ಟೆ ಅಮ್ಮ ಇನ್ನು ಈ ಫೋಟೋ ಏನಕ್ಕೆ ಕೊಡಿಲ್ಲ ಅಮ್ಮರೆ ಪ್ರೀತಿಯಿಂದ ತಂದಿದ್ದೀರಿ ಇರ್ಲಿ ಬಿಡಿ ಅರ್ಚನ ಕೋಟೆಗೆ ಅವಳಿ ಜವಳಿ ಮಕ್ಕಳಾದ್ರೆ ಬೇಡ ಅಂತಾರ ತುಂಬಾ ಖುಷಿ ಆಗುತ್ತೆ ನಾವು ನೋಡಿದಿರೋ ಜಗತ್ತನ್ನ ಇಬ್ರು ತಾತಂದ್ರು ಸೇರಿ ಮೊಮ್ಮಕ್ಕಳನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಎಲ್ಲಾ ಕಡೆ ಓಡಾಡೋಣ ಅಲ್ಲ ಅತ್ತೆ ನಾನು ನಿಮ್ ಫೋಟೋ ಹಾಕೋದಕ್ಕೆ ಹೇಳಿದ್ದೆ ಆದ್ರೆ ನೀವು ಕೃಷ್ಣನ ಫೋಟೋ ಯಾಕೆ ತರಿಸಿದ್ರಿ ಮನುಷ್ಯರಾದ ನಾವು ದೇವರನ್ನ ಆರಾಧಿಸಬೇಕೆ ಹೊರತು ನಮ್ಮನ್ನ ಇನ್ನೊಬ್ರು ಆರಾಧಿಸೋ ಹಾಗಾಗಬಾರ್ದು ನೀನು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಅಭಿಮಾನಕ್ಕೆ ನಾನು ಆಭಾರಿಯಾಗಿದ್ದೀನಮ್ಮ ನನ್ನ ಮೇಲೆ ನಿನಗಿರೋ ಭಕ್ತಿಗೆ ನಿನ್ನ ರೂಮ್ನಲ್ಲಿ ನನ್ನ ಫೋಟೋ ಹಾಕೋದು ಸರಿಯಲ್ಲ ಅನ್ನಿಸ್ತು ಅದಕ್ಕೆ ಈ ಮುದ್ದು ಕೃಷ್ಣನ ಫೋಟೋ ತರಿಸಿರೋದು ಬೆಳಿಗ್ಗೆ ಕಣ್ಬಿಡ್ತಿದ್ದ ಹಾಗೆ ಈ ಮುದ್ದು ಕೃಷ್ಣ ಕಾಣ್ಬೇಕು ನಿನಗೆ ಕೃಷ್ಣನ್ ಪಕ್ಕದಲ್ಲಿ ಅಖಿಲ ಫೋಟೋ ನೋಡ್ತಾ ಇದ್ರೆ ಕೃಷ್ಣನ್ ತಂಗಿ ಸುಭದ್ರ ತರ ಕಾಣ್ತಿದ್ದಾಳೆ ಹೀಗೆ ಒಂದು ಗಂಡು ಒಂದು ಹೆಣ್ಣು ಅವಳಿ ಜವಳಿ ಮಕ್ಕಳಾಗ್ಲಮ್ಮ ನಿನಗೆ ಸರಿ ಗೊತ್ತಾಯ್ತು ಅಖಿಲ ಕಾಯ್ತಿರ್ತಾಳೆ ನಾನು ಹೊರಡ್ತೀನಿ ಅಯ್ಯ ಹಿಂಗ್ ಬಂದ್ ಹಂಗ್ ಹೋಗ್ಬಿಟ್ರೆ ಹಂಗೆ ಏನನ್ನ ತಿನ್ಕೊಂಡು ಹೋಗಿ ಏನ್ ಅನ್ಮುತ್ತ ಇದು ಸಂಕೋಚ ಪಡಕ್ಕೆ ಇದೇನ್ ಅಪರಿಚಿತರ ಮನೆನಾ ನನ್ ಬೀಗರ ಮನೆ ಆಗಾಗ ಬರ್ತಾ ಇರ್ತೀನಲ್ಲ ಈಗ ಹೊರಡ್ತೀನಿ ಗೊತ್ತಾಯ್ತು ಅಖಿಲ ನನಗೋಸ್ಕರ ಕಾಯ್ತಿರ್ತಾಳೆ ಬರ್ತೀನಮ್ಮ ಓದೋದ್ರಿಂದ ಹಿಡಿದು ಬಟ್ಟೆ ಬರೆಯವರೆಗೂ ಹಠ ಮಾಡಿ ಕೊಡಿಸ್ಕೊತೀರ ಮದುವೆ ಆದ ಕೂಡಲೇ ಈ ಅಪ್ಪನ್ನ ಯಾಕೆ ಹೊರಗನ್ನ ಒಂಥರ ನೋಡ್ತೀರ ಅಪ್ಪನ ಮುಂದೆ ಬೇಡದೆ ಇರೋ ಸಂಕೋಚ ಮುಜುಗರ ಹುಟ್ಕೊಂಡ್ಬಿಡುತ್ತೆ ಅಲ್ವಾ ಅಯ್ಯೋ ಅಪ್ಪ ಎಲ್ಲರೂ ಹಾಗೆ ಇರಲ್ಲ ಅಪ್ಪ ನನ್ನ ಫ್ರೆಂಡ್ ಅವ್ರ ಅಕ್ಕನ ಒಬ್ಳು ಇದ್ದಾಳೆ ಅವಳು ಯಾವಾಗ್ಲೂ ಅಷ್ಟೇ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಅಪ್ಪ ನನ್ಗೆ ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಏನಾದ್ರು ಕೇಳ್ತಾನೆ ಇರ್ತಾಳೆ ಏ ದಡ್ಡ ನಾನು ಹೇಳ್ತಿರೋದು ನನ್ನ ಮಗಳ ಬಗ್ಗೆ ನನಗೆಲ್ಲ ಸಿಕ್ಕಿರೋದು ಅವಳ ಗಂಡನ ಮನೆ ಕಡೆಯಿಂದಲೇ ಅಲ್ವಾ ಅಂಥದ್ರಲ್ಲಿ ನನಗೆ ಹೊರೆ ಆಗುತ್ತೆ ಅಂತ ಯೋಚನೆ ಮಾಡ್ತಾಳಲ್ಲ ಅಪ್ಪನಾಗಿ ನನಗೆ ಬೇಜಾರಾಗಲ್ವಾ ಅಪ್ಪ ಕ್ಷಮಿಸ್ಬಿಡಪ್ಪ ನನ್ನ ಮನಸ್ಸಲ್ಲಿ ನಿನ್ ಬಗ್ಗೆ ಆ ರೀತಿ ಭಾವನೆ ಇಲ್ಲ ಗೊತ್ತಮ್ಮ ನೀವು ನಡ್ಕೊಳ್ತಿರೋ ರೀತಿಯಿಂದ ಬೇಜಾರಾಗಿ ಹಾಗಂದೆ ಅಷ್ಟೆ ಪಾರು ನೀ ಚಿಕ್ಕೋಳಾಗಿದ್ದಾಗ ನನ್ನ ಎದೆ ಮೇಲೆ ಮಲಗಿಸ್ಕೊಂಡ್ರೆ ಮಾತ್ರ ನನಗೆ ನಿದ್ದೆ ಬರ್ತಿತ್ತು ಖುಷಿ ಆಗ್ತಿತ್ತು ಈಗ ಮಗಳುಗಳು ಇನ್ನ ಮನೇಲಿ ಇಟ್ಕೊಂಡು ನೋಡ್ಕೊತಾ ಇದ್ದೀನಿ ಈಗಲೂ ಅಷ್ಟೇ ಖುಷಿ ಆಗ್ತಿದೆ ನೀವು ಯಾವತ್ತೂ ನನಗೆ ಹೊರೆ ಆಗಲ್ಲಮ್ಮ Yeah.
ದೊಡ್ಡ ಯಜಮಾನ್ರು ಬಂದ ಕೂಡಲೇ ಕೆಲಸ ಸಿಗ್ತಾ ಅಂತ ಕೇಳ್ಬಾರ್ದು ಆಯ್ತಾ? ಸರಿಯಪ್ಪ. ಅವರಾಗಿ ಅವರು ಇವತ್ತು ಕೆಲಸ ಸಿಗಲಿಲ್ಲ ಅಂದರೆ ಇವತ್ತಲ್ಲ ನಾಳೆ ಸಿಗುತ್ತೆ, ಏನು ಯೋಚನೆ ಮಾಡಬೇಡಿ ಅಂತ ಧೈರ್ಯ ಹೇಳಬೇಕು. ಕೆಲಸ ಸಿಗದೇ ಇದ್ರೂ ಪರವಾಗಿಲ್ಲ, ನಮ್ಮಪ್ಪ ನಮ್ಮನ್ನು ನೋಡ್ಕೋತಾನೆ ಅಂತ ನೀನು ಸಮಾಧಾನ ಮಾಡಬೇಕು. ಈ ಹನುಮಂತು ನಿನಗೆ ಮಾತ್ರ ಅಪ್ಪ ಅಲ್ಲ, ದೊಡ್ಡ ಯಜಮಾನ್ರಿಗೂ ಅಪ್ಪನ ಥರನೇ. ಹೇಳಿದ್ದೆಲ್ಲ ಅರ್ಥ ಆಯ್ತಲ್ವಾ? ಹೇಳಿ ದೊಡ್ಡ ಯಜಮಾನ್ರೆ. ಇಲ್ಲ ಸರ್ತಿ, ನನ್ನ ಮೇಲಾಣೆ ಏನ್ ಮಾಡ್ಲಿ? ದಿನ ಬೆಳಗ್ಗೆ ಆದ್ರೆ ಹತ್ತಾರು ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಹೋಗ್ಬೇಕು. ಒಂದೊಂದು ಕಂಪ್ನಿ ಒಂದೊಂದು ದಿಕ್ಕಲ್ಲಿರುತ್ತೆ. ಎಲ್ಲಾ ಕಡೆ ಆಟೋದಲ್ಲಿ ಹೋದ್ರೆ ಎಷ್ಟು ಖರ್ಚಾಗುತ್ತೆ ಹೇಳಿ? ಇವತ್ತು ಕೆಲಸ ಸಿಗಲಿಲ್ಲ ಅಂದರೆ ನಾಳೆ ಹೋಗಬೇಕು, ನಾಳೆನೂ ಸಿಗಲಿಲ್ಲ ಅಂದರೆ ನಾಡ್ದು ಹೋಗಬೇಕು. ಎಲ್ಲ ಕಡೆ ದುಡ್ಡು ಕೊಟ್ಟು ಆಟೋದಲ್ಲಿ ಹೋಗೋದಕ್ಕಾಗತ್ತಾ? ಅದಕ್ಕೆ ಸಾಧ್ಯವಾದಷ್ಟು ಎಲ್ಲ ಕಡೆ ನಡ್ಕೊಂಡೇ ಹೋಗ್ತಾ ಇದ್ದೆ. ಏನಪ್ಪ ಮಾಡೋದು ಭಗವಂತ? ಹಾಗಿದ್ದೋನು ನಾನ್ ನಿನ್ನನ್ನು ಮಾತಾಡಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಕೆಲ್ಸಕ್ಕೆ ಬೇರೆಯವ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿ ಹೋಗ್ತಾ ಇದೆಯಲ್ಲ, ಇದು ತಪ್ಪಲ್ವಾ? ಕ್ಷಮಿಸಿ ಅಮ್ಮೋರೆ. ಸರಿ, ಎರಡು ನಿಮಿಷದಲ್ಲಿ ಬರ್ತೀನಿ. ನನ್ನ ಜೀವನದಲ್ಲಿ ಇದೆಂತ ಬ್ಯಾಡ್ ಸೀನ್ ಗುರು. ಓ ಮೈ ಗಾಡ್, ಸಿಲ್ಲ ಅಲ್ಲ, ಈ ನನ್ನ ಮಗ ಹನುಮಂತು ಅವತ್ತೇನೇನೆಲ್ಲ ಅವಂತರ ಮಾಡ್ದ. ಅವನು ಮಾಡಿದ ಅವಂತರಕ್ಕೆ ಅಕ್ಕ ಇವನನ್ನ ಹತ್ರಕ್ಕೂ ಸೇರ್ಸಲ್ಲ ಅಂತ ಅಂದ್ಕೊಂಡಿದ್ದೆ. ಅಕ್ಕ ಮಾತಾಡದೇ ಇರೋದನ್ನ ನೋಡಿ ಈ ನನ್ನ ಮಗ ಇವತ್ತು ಮುಖ ಸೆಂಟಿಸ್ಕೊಂಡು ಹೆಂಗೋ ವಾಪಸ್ ಹೋಗ್ತಾ ಇದ್ದ. ಅಕ್ಕ ಕರೆದು ನೀ ನನ್ನ ತಮ್ಮನ ಥರ ಅಂದ್ಬಿಟ್ರು. ಆಹಾ, ಹನುಮಂತ ಮೂಲಕ ನನ್ನ ಮಗ ಸೊಸೆ ಇಬ್ಬರಿಗೂ ಸಹಾಯ ಮಾಡೋಕ್ಕೆ ಇದು ಒಂದು ಒಳ್ಳೆ ಚಾನ್ಸ್. ಈಗಲೇ ಹೋಗಿ ಅಖಿಲ ಹತ್ರ ಮಾತಾಡ್ತೀನಿ. ನಿನಗೆ ಮಾತ್ರ ಅಪ್ಪ ಅಲ್ಲ, ದೊಡ್ಡ ಯಜಮಾನ್ರಿಗೂ ಅಪ್ಪನ ಥರನೇ. ನನ್ನ ಡ್ರಾಪ್ ಮಾಡ್ತಾನೆ, ಅದು ಅಲ್ದಿ ಈ ಬೈಕಲ್ಲಿ ನಾನು ಇಲ್ಲಿಂದ ಕಾಲೇಜ್ಗೆ, ಕಾಲೇಜಿಂದ ಇಲ್ಲಿಗೆ ಅಷ್ಟೇ ಓಡಾಡೋದು. ಅದೇ ನೀವಾದ್ರೆ ದಿನ ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರಾ, ಹತ್ತಾರು ಕಂಪ್ನಿ ಕಡೆ ಓಡಾಡಬೇಕು. ಈ ಗಾಡಿ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ, ಆಟೋಗೆ ಬಸ್ಗೆ ಅಂತ ತುಂಬಾ ದುಡ್ಡು ಖರ್ಚಾಗುತ್ತೆ. ಅದ್ರ ಬದಲು ಈ ಗಾಡಿಲಿ ಓಡಾಡೋದೆ ಬೆಸ್ಟ್. ಬೇಡ ಗಣಿ, ನನ್ನ ಮಾತು ಕೇಳು. ಬಾವಾ, ಇದು ಕೇಳೋ ಸಮಯ ಅಲ್ಲ, ಹೇಳೋ ಸಮಯ. ಅಷ್ಟಕ್ಕೂ ಈ ಬೈಕ್ ನ ಕೊಟ್ಟು ನಾನೇ ನೀರೋ ಆಗ್ತಿಲ್ಲ, ನನ್ನ ಪಾಲಿಗೆ ನೀವೇ ಯಾವತ್ತಿದ್ರು ಹೀರೋ. ನಿಮಗೆ ಕೆಲಸ ಸಿಕ್ಕದ್ಮೇಲೆ ನಂಗೆ ಹೊಸ ಬೈಕೇ ಕೊಡಿಸಿ, ಪರವಾಗಿಲ್ಲ. ಆದ್ರೆ ಈಗ ಈ ಬೈಕ್ ನಿಮ್ದೆ. ಏನಂತೀಯ ಅಕ್ಕ?
ಅಷ್ಟೊಂದು ಪ್ರೀತಿಯಿಂದ ಕೊಡ್ತಾ ಇದ್ದಾನೆ. ಬೇಡ ಅಂತ ಹೇಳಬೇಡಿ ಯಜಮಾನ್ರೆ, ಇಸ್ಕೊಳ್ಳಿ. ಇನ್ನೇನ್ ಬಾವ, ಹೋಮ್ ಮಿನಿಸ್ಟರ್ ಪರ್ಮಿಷನ್ ಕೊಟ್ಟಾಯ್ತಲ್ಲ, ತಗೊಳ್ಳಿ. ಥ್ಯಾಂಕ್ಸ್ ಕಣಿ. ಅಯ್ಯೋ ಪರವಾಗಿಲ್ಲ ಬಾವ. ಬರು, ನಿನ್ ತಮ್ಮಂಗೆ ಥ್ಯಾಂಕ್ಸ್ ಹೇಳಲ್ವಾ? ಅಯ್ಯೋ ಅಕ್ಕ, ಥ್ಯಾಂಕ್ಸ್ ಎಲ್ಲ ಏನು ಬೇಡ, ಅದು ನೀನೇ ಇಟ್ಕೋ, ನನ್ಗೊಂದು ಮುದ್ದಾದ ಸೊಸೆ ಕೊಡು ಸಾಕು. ನೋಡಿದೆ ಪಾರು, ನಿನ್ ತಮ್ಮಂಗೂ ಹೆಣ್ ಪಾಪುನೇ ಬೇಕಂತೆ. ಅಲ್ಲಿಗೆ ನಮ್ಗೆ ಹೆಣ್ ಮಗುನೇ ಆಗೋದು, ನಂಗೂ ಅದೇ ಆಸೆ. ಹೌದ್ ಬಾವ, ಅದಂತೂ ನಿಜ. ಬಾಪಾರು, ನಿನ್ ತಮ್ಮ ಕೊಟ್ಟಿರೋ ಐರಾವತದಲ್ಲಿ ಒಂದ್ ರೌಂಡ್ ಹೋಗ್ಬರೋಣ. ಅಯ್ಯೋ ಯಜಮಾನ್ರೆ ಬೇಡ, ಇಂಥ ಸಮಯದಲ್ಲಿ ಇದ್ರಲ್ಲೆಲ್ಲ ಓಡಾಡಬಾರ್ದು. ನಿನ್ನ ಜೋಪಾನವಾಗಿ ಕರ್ಕೊಂಡು ಹೋಗಿ ಬರೋ ಜವಾಬ್ದಾರಿ ನಂದು ಪಾರು. ಹೋಗ್ ಬನ್ನಿ, ಹೋಗ್ ಬನ್ನಿ, ಹ್ಯಾಪಿ ಜರ್ನಿ. ಸಾರಿ ಪಾರು, ಅರ್ಸನ್ ಕೋಟೆಲ್ ಇದ್ರೆ ಕಾರಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೆ, ಈಗ ಬೈಕಲ್ಲಿ ಹೋಗೋ ಪರಿಸ್ಥಿತಿ. ಯಜಮಾನ್ರೆ ನಿಮ್ಮ ಜೊತೆ ಕಾರು ಬೈಕ್ ಅಲ್ಲ, ನಡ್ಕೊಂಡು ಬರೋಕ್ಕೂ ಸೈ. ಸಾರಿ ಮ್ಯಾಮ್, ತುಂಬ ಟ್ರಾಫಿಕ್ ಇತ್ತು, ಅದಕ್ಕೆ ಬರೋದಕ್ಕೆ ಲೇಟ್ ಆಗ್ತಿದೆ. ಇನ್ನೊಂದು 10 ಮಿನಿಟ್ಸ್ ಅಲ್ಲಿರ್ತೀನಿ. ಸರಿ, ಬೇಗ ಬನ್ನಿ. ಶೋರ್ ಮೇಡಮ್, ನೀವೇನು ವರಿ ಮಾಡ್ಕೋಬೇಡಿ. ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರಂತೆ. ಅವ್ರು ಸಂಜೆ ಮನೆಗೆ ಹೋಗಕ್ ಮುಂಚೆ ನಾನು ಮನೆಗೆ ಬಂದಿರ್ತೀನಿ, ಆಯ್ತಾ? ಸರಿ, ಆರಾಮಾಗಿ ರೆಸ್ಟ್ ಮಾಡು. ನಿಮ್ ಹತ್ರ ದುಡ್ಡಿದ್ರೆ ತರಕಾರಿ ತಗೊಂಡು ಹೋಗಣವಾ? ಪಾರು, ನನ್ನ ಹತ್ರ ತರಕಾರಿ ತಗೊಳ್ಳೋಷ್ಟಂತ ದುಡ್ಡಿದೆ. ಸರಿ ಕೊಡಿ. ಪಾರು, ನೀನ್ ಆರಾಮಾಗಿ ಇಲ್ಲಿ ನಿಂತಿರೋ, ನಾನು ಹೋಗಿ ತರಕಾರಿ ತಗೊಂಡ್ಬಿಡ್ತೀನಿ. ಯಜಮಾನ್ರೆ ಬೆಳಗ್ಗೆಯಿಂದ ನಿಮ್ ಜೊತೆ ಗಾಡಿಲಿ ನಾನು ಆರಾಮಾಗಿ ಕುತ್ಕೊಂಡಿದ್ದೀನಿ, ಒಂದ್ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ತರಕಾರಿ ತಂದ್ರೆ ನಂಗೆ ಏನೂ ಆಗಲ್ಲ. ಕುಡಿ. ಪಾರು, ನನ್ಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ, ನನಗೂ ಅಡಿಗೆ ಬರುತ್ತೆ. ಅಡಿಗೆ ಮಾಡೋದಕ್ಕೆ ಬಂದ್ರೆ ಸಾಲದು, ಈ ರೀತಿ ತರಕಾರಿ ಕೊಂಡ್ಕೋಬೇಕಾದ್ರೆ ಸ್ವಲ್ಪ ಚೌಕಾಸಿ ಎಲ್ಲ ಮಾಡ್ಬೇಕಾಗತ್ತೆ. ಅವ್ರು ಕೇಳ್ದಷ್ಟೇ ದುಡ್ಡು ಕೊಟ್ಟು ನಾವು ತರಕಾರಿ ತಗೊಳೋದಕ್ ಆಗಲ್ಲ. ಹೌದಾ? ಇವಾಗ ನೋಡ್ತಾ ಇರು, ಅಲ್ಲಿ ಹೋಗಿ ತರಕಾರಿ ತಗೊಂಡು, ನೀನೇನೋ ಇದಲ್ಲ ಕಾಸಿ ಚೌಕಾಸಿ, ಹಾ ಬಾರ್ಗೇನ್, ಅದನ್ನ ಮಾಡ್ಕೊಂಡು ತರಕಾರಿ ತಗೊಂಡ್ಬರ್ತೀನಿ, ನೋಡ್ತಾ ಇರು. ಹಲೋ, ಎಕ್ಸ್ಕ್ಯೂಸ್ ಮಿ ಸರ್, ರೇಟ್ ಎಲ್ಲ ಹೆಂಗಿದೆ? ಓಕೆನಾ? ಏನು ಓಕೆನಾ ಏನೋ ಸರ್, ತರಕಾರಿ ರೇಟು ಚಿನ್ನದ ರೇಟ್ಗಿಂತ ಜಾಸ್ತಿ ಆಗಿದೆ. ಹೌದಾ? ಹಾಗಾದ್ರೆ ಟೊಮೆಟೊ ರೇಟ್ ಎಷ್ಟು? ಕೆಜಿ 45 ರೂಪಾಯಿ ಸರ್. ಅಷ್ಟೇನಾ? ಹ್ಞೂ ಸರ್, ಅಷ್ಟೇ. ಸ್ವಲ್ಪ ಚೌಕಾಸಿ ಎಲ್ಲ ಮಾಡ್ಬೇಕಾಗತ್ತೆ, ಅವ್ರು ಕೇಳ್ದಷ್ಟೇ ದುಡ್ಡು ಕೊಟ್ಟು ನಾವು ತರಕಾರಿ ತಗೊಳೋದಕ್ಕೆ ಆಗಲ್ಲ. ಏನು ಏನ್ 45 ರೂಪಾಯಿ ಅಂತಿದ್ದೀರಾ? ತುಂಬಾ ಕಾಸ್ಟ್ಲಿ ಆಯ್ತು, 40 ರೂಪಾಯಿ ಕೊಡ್ತೀರಾ? ಸರಿ ಸರ್, ನಿಮ್ಗೋಸ್ಕರ 40 ರೂಪಾಯಿಗೆ ಹಾಕೊಡ್ತೀನಿ. ಎಷ್ಟು ಕೆಜಿ ಬೇಕು ಸರ್? 1 ಕೆಜಿ ಕೊಡಿ. ಆಲೂಗಡ್ಡೆ ಎಷ್ಟು ಸರ್? ಆಲೂಗಡ್ಡೆ 75 ರೂಪಾಯಿ ಸರ್. 75ಆ? ಏ ಸುಮ್ಮನೆ ಎಲ್ಲ ರೇಟ್ ಜಾಸ್ತಿ ಹೇಳ್ತಾ ಇದ್ದೀರಾ ನೀವು. ಒಂದು 5 ರೂಪಾಯಿ ಕಮ್ಮಿ ತಗೊಳ್ಳಿ, 70 ರೂಪಾಯಿ ಕೊಟ್ರೆ 1 ಕೆಜಿ ತಗೊಂತೀನಿ. ಆಯ್ತು ಬಿಡಿ ಸರ್, ನಿಮ್ಗೋಸ್ಕರ 5 ರೂಪಾಯಿ ಕಡಿಮೆನೆ ಮಾಡ್ಕೋತೀನಿ. ಸರ್ ಎಷ್ಟಾಯ್ತು ಎಲ್ಲ ಸೇರ್ತಿ? ಸರ್ ಒಂದ್ 40 ರೂಪಾಯಿ, ಒಂದ್ 70, 110, 200, 210 ರೂಪಾಯಿ ಆಯ್ತು ಸರ್. ಆ
ಅಣ್ಣ ಒಂದ್ ನಿಮಿಷ ಇರು, ಇರಿ ಯಜಮಾನ್ರೆ. ಟೊಮೆಟೊ ಎಷ್ಟು ಹೇಳ್ದೆ ಅಣ್ಣ? 45 ರೂಪಾಯಿ ಕಣವ, ಸರ್ಗೋಸ್ಕರ 5 ರೂಪಾಯಿ ಕಡಿಮೆ ಮಾಡ್ಕೊಂಡಿದೀನಿ. ಸರಿ, ಆಲೂಗಡ್ಡೆ ಎಷ್ಟು? ಆಲೂಗಡ್ಡೆನೂ ಅಷ್ಟೇ 75 ರೂಪಾಯಿ, ಅದರಲ್ಲೂ 5 ರೂಪಾಯಿ ಕಡಿಮೆ ಮಾಡ್ಕೊಂಡಿದ್ದೀನಿ. ಅಣ್ಣ, ನಾನು ಹಳ್ಳಿಯೊಳ, ಯಾವ್ಯಾವ ತರಕಾರಿಗೆ ಎಷ್ಟೆಷ್ಟು ಬೆಲೆ ಅಂತ ನನಗೆ ಗೊತ್ತಿಲ್ವಾ? ಟೊಮೆಟೊ 20 ರೂಪಾಯಿ, ಆಲೂಗಡ್ಡೆ 35 ರೂಪಾಯಿ. ಪಾಪ, ಈ ತರ ಅಮಾಯಕರೆ ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿ ಯಾಮರ್ಸ್ಬಿಡ್ತೀರಾ ಅಲ್ವಾ?